ಯುವಕರ ನಾಡೆಂದೇ ಪ್ರಖ್ಯಾತವಾದ ಯಾದವಗಿರಿ ಜಿಲ್ಲೆಯ ಶಹಾಪುರ ಮತಕ್ಷೇತ್ರಕ್ಕೆ ರಾಜಹುಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ಕೊಟ್ಟಿದ್ದಾರೆ. ಈ ಬಾರಿ ಶಹಾಪುರದಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಮೀನ್ ರೆಡ್ಡಿ ಪಾಟೀಲ್ ಅವರನ್ನ ಗೆಲ್ಲಿಸಬೇಕೆಂದು ರಾಜ್ಯ ವರಿಷ್ಠರು ಪಣ ತೊಟ್ಟಂತಿದೆ. ಈ ಹಿಂದೆ ಕೆಲವೇ ದಿನಗಳ ಹಿಂದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ರೋಡ್ ಶೋವನ್ನು ನಡೆಸಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಅಪಾರವಾಗಿ ನೆರೆದ ಅಮೀನ್ ರೆಡ್ಡಿ ಅಭಿಮಾನಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನು ನೋಡಿ ಅತೀವ ಖುಷಿಯಾದ ರಾಜಹುಲಿ ನಮ್ಮ ಅಭ್ಯರ್ಥಿಯನ್ನ ಸುಮಾರು 25,000 ಮತಗಳ ಅಂತರದಿಂದ ಗೆಲ್ಲಿಸಬೇಕಾಗಿ ಮನವಿಯನ್ನ ಮಾಡಿಕೊಂಡ್ರು. ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತೇನೆ. ಇವರು ಕೊಡುವಂತ ಒಂದೊಂದು ಓಟು, ಯಡಿಯೂರಪ್ಪನು ಕೊಡುವಂತ ಒಂದು ಓಟು, ಇವರ ಗೆಲುವು ಯಡಿಯೂರಪ್ಪನ ಗೆಲುವು ಅಂತ ನೀವು ಭಾವಿಸಬೇಕು. ಹೀಗೆ ನೀವು ಆಶೀರ್ವಾದ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವಂತಹ ನಮ್ಮೆಲ್ಲ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ಸಭೆ ಮುಂದುವರಿಯುತ್ತೆ. ಯಾರೋ ಅವರ ಮೇಲೆ ಹೇಳಬೇಡಿ, ಅವ್ರು ಮಾತನಾಡೋದನ್ನ ಮುಂದುವರಿಸ್ತಾರೆ. ಧನ್ಯವಾದಗಳು. ನಮಸ್ಕಾರ.